ಸೌಮ್ಯ ಸತೀಶ್ ಕೋಲಾರ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಸತೀಶ್. ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಸುವರ್ಣ ಮಹೋತ್ಸವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ. ಅಖಿಲ ಕರ್ನಾಟಕ ಗಾಣಿಗರ ಸಂಘ ಸ್ಥಾಪನೆ ಆಗಿ 50 ವರ್ಷ ತುಂಬಿದ್ದು ಸುವರ್ಣ ಮಹೋತ್ಸವ ಸಮಾರಂಭವನ್ನು ಡಿಸೆಂಬರ್ 2 ಶನಿವಾರ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಅಂಜನಾಪುರ ವಾರ್ಡ್ ನಂಬರ್ 196 ಹವಲಹಳ್ಳಿಯಲ್ಲಿರುವ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷ ಟಿಎಂ ಅಶೋಕ್ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಸುವರ್ಣ ಮಹೋತ್ಸವದೊಂದಿಗೆ ಗಾಣಿಗರ ಸಮಾವೇಶ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಹಾಗೂ ನೂತನ ಕಟ್ಟಡ ಬ್ಲಾಕ್ 1 ಉದ್ಘಾಟನೆ ಬ್ಲಾಕ್ 2 ಕಟ್ಟಡದ ಶಂಕುಸ್ಥಾಪನೆ ಸಮಾರಂಭ ಸಹ ಅದೇ ದಿನ ನಡೆಯಲಿದೆ ಎಂದು ಹೇಳಿದರು. ಗಾಣಿಗರ ಅಭಿವೃದ್ಧಿಗಾಗಿ ಗಾಣಿಗರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ಅನುದಾನ ಒದಗಿಸಬೇಕು, ಕಾಂತರಾಜ ವರದಿಯನ್ನು ಅಂಗೀಕರಿಸಬೇಕೆಂದು ಸಮಾವೇಶದಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗಾಣಿಗ ಮಹಾಸಂಸ್ಥಾನ ಮಠದ ಶ್ರೀ 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 ಪೂರ್ಣಾನಂದಪುರಿ ಸ್ವಾಮಿಗಳು ವಹಿಸಲಿದ್ದು ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷ ಎಂಆರ್ ರಾಜಶೇಖರ್ ವಹಿಸಲಿದ್ದಾರೆಂದರು. ಕಾರ್ಯಕ್ರಮದಲ್ಲಿ ಸಚಿವರುಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು, ಮೈಸೂರಿನ ಮಾಜಿ ಮೇಯರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದು ಶಾಲಾ ಕಟ್ಟಡ ನಿರ್ಮಿಸಲು 1 ಕೋಟಿ ದಾನ ಮಾಡಿರುವ ಹಾಗೂ ರಾಜ್ಯ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಎಂಎಸ್ ಶ್ರೀನಿವಾಸಮೂರ್ತಿಯವರನ್ನು ಗೌರವಿಸಿ ಅಭಿನಂದಿಸಲಾಗುವುದೆಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಕಾರ್ಯದರ್ಶಿ ವೆಂಕಟೇಶ್, ನಿರ್ದೇಶಕರುಗಳಾದ ಕೆಎನ್ ರಮೇಶ್, ಎನ್ ಮುನಿರಾಜು, ಕೆಎಲ್ ಮಂಜುನಾಥ್, ನರಸಿಂಹಯ್ಯ ಉಪಸ್ಥಿತರಿದ್ದರು. ಎ9 ನ್ಯೂಸ್ ಕ್ಯಾಮರಾಮ್ಯಾನ್ ನವೀತ್ ಪಾಶ ಜೊತೆ ಪ್ರಕಾಶ್ ಮಾಮಿ, ಕೋಲಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಭಿನಂದನಾ ಕಾರ್ಯಕ್ರಮ, ಏಕೆಂದರೆ ಅವರು 2013 ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅತ್ಯಂತ ಹಿಂದುಳಿದ ಜಾತಿಯಾದಂಥ ನಮ್ಮ ಸಮಾಜ ಕೂಡ ಹಣವನ್ನು ನೀಡಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣಭೂತರಾಗಿದ್ದಾರೆ. ಅವರು ಕೂಡ ಅವತ್ತು ಒಂದು ಸನ್ಮಾನವನ್ನು ಮಾಡಿ ಮತ್ತು ಏನು ಕಟ್ಟಡಗಳು ಪೂರ್ಣ ಆಗಿದ್ದಾವೆ ಆ ಕಟ್ಟಡಗಳ ಉದ್ಘಾಟನೆಯನ್ನು ಅವರ ಕೈಯಲ್ಲಿ ಮಾಡಿಸುವಂಥ ಕಾರ್ಯಕ್ರಮ, ಹಾಗೆ ಹೊಸ ಕಟ್ಟಡ ಇನ್ನೊಂದು ಕಟ್ಟಡ ಕಟ್ಟಲಿಕ್ಕೆ ಅವರ ಕೈಯಲ್ಲೇ ನಾವು ಭೂಮಿ ಪೂಜೆಯನ್ನು ಕೂಡ ಮಾಡ್ತಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು ಮಾನ್ಯ ಕಂದಾಯ ಸಚಿವರು, ನಮ್ಮ ಸಮಾಜದ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ಕೂಡ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ನಮ್ಮ ಅಖಿಲ ಕರ್ನಾಟಕ ಗಾಣಿಗರ ಅಧ್ಯಕ್ಷ ರಾಜಶೇಖರ್ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ, ರಾಮೀಂದ್ರ ಡಿಸೈಡ್ ಭಾಗವಹಿಸ್ತಾ ಇದ್ದಾರೆ, ಆಮೇಲೆ ಶಿವರಾಜ್ ತಂಗಡಿ ಅವರು ಹಿಂದುಳಿದ ವರ್ಗಗಳ ಏನು ಮಂತ್ರಿಗಳಿದ್ದಾರೆ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ, ಆಮೇಲೆ ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಸಂಸದರಾದ ಡಿ ಕೆ ಸುರೇಶ್ ಅವರು, ಆಮೇಲೆ ನಮ್ಮ ಸಮಾಜದ ಶಾಸಕರಾದ ದಿನಕರ್ ಶೆಟ್ಟರು, ಕುಂದಾಪುರದ ಶಾಸಕರಾದ ದಿನಕರ್ ಶೆಟ್ಟರು ಮತ್ತು ಅಲ್ಲಿನ ಮಾಜಿ ಶಾಸಕಿಯಾದ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟರು, ನಮ್ಮ ಕೋಲಾರದ ವೇಮಗಲ್ ಸುದರ್ಶನ್ ಸಾಹೇಬ್ ಬಿ ಆರ್ ಸುದರ್ಶನ್ ಸಾಹೇಬರು ಮಾಜಿ ಸಭಾಪತಿಗಳು, ಮತ್ತು ನಮ್ಮ ಸಮಾಜದ ಏಕೈಕ IAS ಆಫೀಸರ್ ಶ್ರೀಮತಿ ವಾಸಂತಿ ಅಮ್ಮನಾಥ್ ಅವರು, ನಮ್ಮ ನರಸಾಪ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಬಂಧುಗಳು ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಈ ಮೂಲಕ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಅವರಲ್ಲಿ ಸಂಜ್ಞೆಯ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ. ಹಾಗೆ ನಮ್ಮ ಹಕ್ಕೊತ್ತಾಯ ಕೂಡ ಇದೆ, ಗಾಣಿಗಾರ ಅಭಿವೃದ್ಧಿ ನಿಗಮವನ್ನು ಈಗಾಗಲೇ ಸರ್ಕಾರ ಘೋಷಿಸಿದೆ, ಅದರ ಅನುಷ್ಠಾನ ಆಗಬೇಕಾಗಿದೆ. ಹಾಗೆ ಜಿಲ್ಲಾ ಗಾಣಿಗರ ಸಂಘದ ಅಧ್ಯಕ್ಷನಾಗಿ ನಾನು ಏನು ಹಿಂದುಳಿದ ವರ್ಗಗಳ ಕಾಂತರಾಜ ವರದಿಯನ್ನು ಸರ್ಕಾರ ಅಕ್ಸೆಪ್ಟ್ ಮಾಡ್ಕೋಬೇಕು, ಅದಕ್ಕೆ ಏನು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮೊದಲು ಆ ವರದಿಯನ್ನು ಓದಬೇಕು, ಯಾಕೆಂದರೆ ಯಾವುದೇ ವರದಿ ಇನ್ನೂ ಬಿಡುಗಡೆ ಆಗಿಲ್ಲ. ಅದನ್ನು ವಿರೋಧ ಮಾಡೋದ ಬಲಿಷ್ಠ ಏನಿದ್ದಾರೆ ಅವರು ಅಟ್ಕೋಬೇಕಾಗಿದೆ, ಯಾಕೆಂದರೆ ಆ ವರದಿಯಿಂದ ಸಣ್ಣ ಸಣ್ಣ ಸಮಾಜಗಳೇನಿದ್ದಾವೆ ಮುಖ್ಯವಾಹಿನಿಯಿಂದ ಹೊರಗಿರುವಂಥ ಸಮಾಜಗಳು 70 ವರ್ಷ ಆದರೂ ಇಲ್ಲಿವರೆಗೂ ಯಾವುದೇ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಳ್ಳದೆ ಅಂಥ ಸಮಾಜಗಳು ಅವರಿಗೆ ಸವಲತ್ತುಗಳು ಸಿಗಬೇಕಾದ್ರೆ ಈ ಒಂದು ಕಾಂತರಾಜ್ ವರದಿಯಿಂದ ಸರ್ಕಾರ ಅನುಷ್ಠಾನ ಬಲಿಷ್ಠ ಮಾತಾಡ್ತಾರೆ. ಯಾರು ಹಿಂದುಳಿದ ವರ್ಗ ಜಾತಿಗಳ ಧ್ವನಿ ಇಲ್ಲ ಅಂಥವ್ರ ಪರವಾಗಿ ನಿಲ್ಬೇಕಾಗಿತ್ತು ಅಂತ ಇವಾಗ ಬಲಿಷ್ಠ ಜಾತಿಗಳ ಪರವಾಗಿ ಮಾತಾಡ್ತಾ ಇದ್ದಾರೆ. ಇದನ್ನು ಕೂಡ ಜಿಲ್ಲಾ ಗಾಣಿಗರ ಸಂಘ ವರದಿಯನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಒತ್ತಾಯ ಮಾಡ್ತಾರೆ.
ಕೋಲಾರ ಜಿಲ್ಲೆಯ ಎಲ್ಲ ಪತ್ರಕರ್ತರು ಶಿಕ್ಷಕರು ಹಾಗೆ ಇವತ್ತಿನ ಒಂದು ಪತ್ರಿಕಾ ಸಮಾರಂಭಕ್ಕೆ ಕೋಲಾರ ಜಿಲ್ಲಾ ಕಾರ್ಯಕರ್ತರು ಸಂಘದ ಅಧ್ಯಕ್ಷ ನಮ್ಮ ಶುಭಾಶಯಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಲ್ಲಿ ನಮ್ಮ ಗಾಣಿಗರ ಒಂದು ಸಂಖ್ಯೆ ಜಾಸ್ತಿ ಇದೆ ಹೆಚ್ಚಿನ ಭಾಗದಲ್ಲಿ 90 ಭಾಗ ಶೇಕಡ ಗ್ರಾಮೀಣ ಪ್ರದೇಶಗಳಲ್ಲಿ ಅದನ್ನು ವಾಸ ಮಾಡುತ್ತಾರೆ ಎಲ್ಲ ರೈತಾಪಿ ಕುಟುಂಬದಿಂದ ಜಾಸ್ತಿ ನಮ್ಮ ಗ್ರಾಮೀಣರು ವ್ಯವಸಾಯವನ್ನು ಅವಲಂಬಿಸುತ್ತಾರೆ ಹಾಗೂ ಸಣ್ಣ ಪುಟ್ಟ ವ್ಯಾಪಾರಗಳು ಸಹ ಮಾಡುತ್ತಾರೆ ಈ ಒಟ್ಟಾರೆ ಎಲ್ಲ ಸಂಘಗಳನ್ನು ಸೇರಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಂಘ ಆಗಿರಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಿರಿಯರು ಅಖಿಲ ಕರ್ನಾಟಕ ಗಾಣಿಗರ ಸಂಘ ಅನ್ನ ಉತ್ತಾಕಿದ್ದಾರೆ ಅದು ಸ್ಥಾಪನೆಯಾಗಿ 50 ವರ್ಷ ಪೂರ್ಣ ಆಗ್ತಾ ಇದೆ ಅದರ ಅಂಗವಾಗಿ ಸುವರ್ಣ ಮಹೋತ್ಸವವನ್ನು ಸಹ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ವತಿಯಿಂದ ಆಲಹಳ್ಳಿ ಅಂಜನಾಪುರ ಅಲ್ಲಿ ಡಿಸೆಂಬರ್ 2ನೇ ತಾರೀಕು ಶನಿವಾರ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ನಮ್ಮ ಜನಾಂಗದ ಗುರುಗಳಾದ ಅಪೂರ್ಣಾನಂದ ಸ್ವಾಮಿಗಳು ಉಪಸ್ಥಿತರಿದ್ದಾರೆ ನಮ್ಮ ಅಹಿಂದ ಒಂದು ವರ್ಗದ ನಾಯಕರಾದ ಸಿದ್ದರಾಮಯ್ಯನವರು ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಒಂದು ಜನಾಂಗಕ್ಕೂ ಸಹ ಆಸ್ತಿತ್ವವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ ಅವರಿಗೆ ಹಾಗೂ ಬ್ಲಾಕ್ ಬಿ ಮುಂದಿನ ಒಂದು ಕಟ್ಟಡದ ಶಂಕುಸ್ಥಾಪನೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ ನಂತರ ಈಗಾಗಲೇ ಕಟ್ಟಿರತಕ್ಕಂಥ ಕಟ್ಟಡಕ್ಕೆ ಮುಖ್ಯ ದಾನಿಗಳಾದಂತಹ ನಮ್ಮ ಈ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಹಿಂದಿನ ಅಧ್ಯಕ್ಷರು ಆದಂತಹ ಶ್ರೀನಿವಾಸ ಮೂರ್ತಿರವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಎಲ್ಲ ಗಾಣಿಗರ ಒಂದು ಹಬ್ಬ ಅಂತ ತಿಳ್ಕೊಂಡು ಮಾನ್ಯ ಎರಡು ಜಿಲ್ಲೆಯ ವಿಶೇಷವಾಗಿ ಇವತ್ತು ನಾವು ಏನೇ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಎಲ್ಲ ಗಾಣಿಗ ಬಂಧುಗಳು ಈ ಒಂದು ಕಾರ್ಯಕ್ರಮವನ್ನು ತಮ್ಮದೆಂದು ಭಾವಿಸಿ ಮಹಿಳೆಯರು ಮಕ್ಕಳು ಯುವಕರು ವಿದ್ಯಾವಂತರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಮುಖಾಂತರ ಎಲ್ಲ ಗಾಣಿಗ ಬಂಧುಗಳಿಗೆ ನನ್ನ ನಾವು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಮುಂಡನರಾಣಪ್ಪ ತಮ್ಮೆಲ್ಲ ಚಿಲಿಪಕ್ಷರಾಗಿದ್ದರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ನಮ್ಮ ಗಾಣಿಗ ಕರ್ನಾಟಕ ಅಖಿಲ ಕರ್ನಾಟಕ ಗಾಣಿಗರ ಕೋಲಾರ ಜಿಲ್ಲೆಗೆ ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ 93-94 ಆಮೇಲೆ ಇವಾಗ ಅವರು ಮರಣಾಂತರದಿಂದ ಸೀಟು ಖಾಲಿಯಿದ್ದು ನಾನು ಕಾರ್ಯಾಧ್ಯಕ್ಷನಾಗಿದ್ದೆ ಆಮೇಲೆ ಮೊನ್ನೆ ಒಂದು 15 ದಿವಸ ಹಿಂದುಗಡೆ ಯೋಚನೆ ಮಾಡಿ ನಮ್ಮ ಅಶೋಕ್ ಅವ್ರನ್ನ ಆಕ್ಟಿವ್ ಆಗಿರ್ಬೇಕು ಇದನ್ನು ಆಕ್ಟಿವ್ ಆಗಿ ನಡೆಸಬೇಕು ಅಂತ ಅಶೋಕ್ ಅವ್ರನ್ನ ನಾವು ನಮ್ಮ ಕೋಲಾರ ಜಿಲ್ಲೆಯ ಗಾಣಿಗರ ಸಂಘದ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಎಲ್ಲ ವಿಷಯದಲ್ಲಿ ಅದರಿಂದ ತಮ್ಮ ಮುಖಾಂತರ ಇದನ್ನು ನಮ್ಮ ಜನಾಂಗಕ್ಕೆಲ್ಲ ತಿಳಿಬೇಕು ಅಂತೇಳಿ ಇವತ್ತು ನಮ್ಮ ಅಶೋಕ್ ಅವರು ಭಾಳ ಸ್ವಲ್ಪ ಇನ್ನೂ ಯುವಕರಾಗಿರೋದ್ರಿಂದ ಒಳ್ಳೆಯ ವಿಷಯ ವ್ಯಕ್ತ ಆಗಿದೆ ಚೆನ್ನಾಗಿ ಆಯ್ಕೆ ಮಾಡಿ ಎಲ್ಲ ತಾಲೂಕನ್ನ ಆರ್ಗನೈಸ್ ಮಾಡಿ ನಾವು ಸರ್ಕಾರದಿಂದ ಏನೇ ಯೋಜನೆ ಪಡಿಬೇಕು ಅಂತೇಳಿ ನಾವು ಉಪಯೋಗ ಆ ಕಾಲದಿಂದ ನಾವು ಉಪಯೋಗದಲ್ಲೇ ಬರ್ತಾ ಇದ್ದೀವಿ ಅದನ್ನು ಇನ್ನೂ ಚೆನ್ನಾಗಿ ಸ್ವಲ್ಪ ಮುಂದುವರಿಸ್ಕೊಂಡೋಗಿ ಜಿಲ್ಲೆಯಲ್ಲಿ ಭಾಳ ಹಳ್ಳಿಗಳಲ್ಲಿ ಭಾಳ ಹಿಂದುಳಿದವರಾಗಿದ್ದಾರೆ ನಮ್ಮ ಜನಾಂಗರು ಇವಾಗಲೂ ಕೆಲವರು ಗಾಣ ಆಡ್ತಾರೆ ಇಟ್ಕೊಂಡು ಗಾಣ ಆಡ್ತಾರೆ ಕೆಲವರು ಅನುಕೂಲವಾಗಿರೋರು ಮಿಷನರಿ ಹಾಕ್ಕೊಂಡು ಗಾಣ ಎಣ್ಣೆ ತೆಗಿತಾರೆ ಅದರಿಂದ ಗ್ರಾಮಾಂತರ ಪ್ರದೇಶಗಳಿರುವ ನಮ್ಮ ಗಾಣಿಗರಿಗೆ ಎಲ್ಲ ಸರ್ಕಾರದಿಂದ ಬರೋ ಸವಲತ್ತುಗಳನ್ನು ಕೊಡಿಸ್ಬೇಕು ಅಂತೇಳಿ ನಮ್ಮ ಜಿಲ್ಲಾ ಸಂಸ್ಥೆಯು ಈಗ ತೀರ್ಮಾನ ಆಗಿದೆ ಅದಕ್ಕೂ ತಮ್ಮ ಒತ್ತು ಕೊಡಬೇಕು ಅಂತೇಳಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ